ರೈತರು ಬೆಳೆದಂತ ಪದಾರ್ಥಗಳಿಗೆ ಸ್ವಾಮಿನಾಥರ ವರದಿ ಪ್ರಕಾರ ಜಾರಿ ಕೊಟ್ಟು ಅವರಿಗೆ ವ್ಯವಸಾಯಕ್ಕೆ ತಗತಕ್ಕಂತ ಖರ್ಚಿನ ಮೇಲೆ 50% ಕೊಡ್ತೀವಿ ಅಂತದ್ರು. ಇವತ್ತವರಿಗೆ ಕೊಡ್ಲಿಲ್ಲ, ಕೊಟ್ರ ಕರ್ನಾಟಕ ರಾಜ್ಯಕ್ಕೆ ಬಹಳ ಅನ್ಯಾಯಗಳಾದ ಯಾವತ್ತಾರು ಈ ಸೂರ್ಯ ತೇಜಸ್ವಿ ಸೂರ್ಯ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತೇಳಿ ಪಾರ್ಲಿಮೆಂಟ್ ನಲ್ಲಿ ಬಾಯ್ಬಿಟ್ಟಿದ್ದಾರ? 25 ಲೋಕಸಭಾ ಸದಸ್ಯರನ್ನ ಕಳೆದ ಬಾರಿ ಆಯ್ಕೆ ಮಾಡಿದ್ರು, 25 ಜನರು ಕೂಡ ಬಾಯಿ ಬಿಡಲಿಲ್ಲ. ಶೋಭಾ ಕರಂದ್ಲಾಜೆ ಬಾಯಿ ಬಿಡಲಿಲ್ಲ, ಪ್ರಹ್ಲಾದ್ ಜೋಶಿ ಬಾಯಿ ಬಿಡಲಿಲ್ಲ, ಕೂಬ ಬಾಯಿ ಬಿಡಲಿಲ್ಲ, ತೇಜಸ್ವಿ ಸೂರ್ಯ ಬಾಯಿ ಬಿಡಲಿಲ್ಲ, ಅವರ್ಯಾರು ಮೋಹನ್ ಸೆಂಟ್ರಲ್ ಜಿಸಿ ಮೋಹನ್ ಅವರು ಬಾಯಿ ಬಿಟ್ಟರ ಬಾಯಿ ಬಿಡಲಿಲ್ಲ. ಮತ್ತೆ ಯಾಕೆ ಹೋಗಿದ್ದೀರಿ ನೀವು? ಯಾಕಂದ್ರೆ ಇವರೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಅವರು ಕಂಡ್ರೆ ಭಯ ಈ ರೀತಿ ಪುಕ್ಕಲ್ನರನ್ನ ಎದುರು ಪುಕ್ಕಲ್ನರನ್ನ ಕಳಿಸ್ಬೇಕು ಲೋಕಸಭೆಗೆ. ನಿಮ್ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು, ಕರ್ನಾಟಕದ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಅಂತವರು ಲೋಕಸಭೆಗೆ ಹೋಗ್ಬೇಕು ಅಂತ ನರೇಂದ್ರ ಮೋದಿಯನ್ನು ಕಂಡ್ರೆ ಇದನ್ನು ಕಳ್ತಕ್ಕಂಥವ್ರನ್ನ ಲೋಕಸಭೆಗೆ ಕಳಿಸ್ತೀರಾ? ಕಳಿಸಲ್ಲ. ಇವರೇನಾದ್ರೂ ನರೇಂದ್ರ ಮೋದಿ ಅವರು ಇವತ್ತು ಬರಗಾಲ ಇದೆ, ದುಡ್ಡು ಕೊಟ್ರ 6 ತಿಂಗಳಾಯ್ತು ಗ್ಯಾಸ್ ಕೊಟ್ರ ಕೊಡ್ಲಿಲ್ಲ. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದಂತ ದುಡ್ಡು ಕೊಟ್ರ ಬೆಂಗಳೂರಿನ ಪರಿಪರಿಯಲ್ಲಿ ಇರೋರಿಗೆ 3000 ಕೋಟಿ, ಕೆರೆಗಳ ಅಭಿವೃದ್ಧಿಗೆ 3000 ಕೋಟಿ, 6000 ಕೋಟಿ ಕೊಟ್ಟಿವೆ ಎಂದರು. ವಿಶೇಷ ಅನುದಾನ 5495 ಕೋಟಿ ಕೊಟ್ಟಿವೆ ಎಂದರು. ಒಟ್ಟು 11495 ಕೋಟಿ ಕೊಡಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದ್ರೆ ಇವರು ಕೇಳಿದ್ರ ಈ ತರ ಬಾಯಿ ಮುಚ್ಚಿಕೊಂಡಿರೋರನ್ನ ಲೋಕಸಭೆ ಕಳಿಸ್ತೀರ? ಇಲ್ಲಿ ಜಯನಗರದಲ್ಲಿ MLA ಆಗಿದ್ರು ಇವರು, ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ, 5 ವರ್ಷ MLA ಆಗಿದ್ರು. ಬಹಳ ಕ್ರಿಯಾಶೀಲವಾಗಿ ಅಸೆಂಬ್ಲಿ ಒಳಗಡೆ ಎಲ್ಲ ವಿಚಾರಗಳಿಗೂ ಕೂಡ ವಿಷಯಗಳ ಮೇಲೆ ಚರ್ಚೆ ಮಾಡ, ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ, ಕೇಂದ್ರ ಸರ್ಕಾರದಿಂದ ಪರಿಹಾರ ಕೇಳತಕ್ಕಂತ ಕೆಲಸವನ್ನು ಮಾಡ. ಇಂತವರು ಲೋಕಸಭೆ ಹೋಗ್ಬೇಕು ಬೇಡ, ಇವರನ್ನ ಬೇಕು ಅಂತ ಇದೇ ತೇಜಸ್ವಿ ಸೂರ್ಯ ಕೌಂಟಿಂಗ್ ನಲ್ಲಿ ಮೋಸ ಮಾಡಿ ಫೋರ್ಸ್ ರೀಕೌಂಟಿಂಗ್ ಮಾಡಿಸಿ ಮೋಸ ಮಾಡಿ ಅದರಲ್ಲಿ ಸೋತ್ಬಿಟ್ರು. ಅದು ಬರೀ 16 ಓಟ್ಗಳಿಂದ ಮಾತ್ರ ಸೋತದ್ದು. ಕೋರ್ಟ್ ನಲ್ಲಿ ನಾವು ಗೆದ್ದೇ ಗೆಲ್ತೀವಿ, ಕೋರ್ಟ್ನಲ್ಲಿ ಕೋರ್ಟ್ ಹೋಗಿದ್ದೀವಿ ಗೆದ್ದೇ ಗೆಲ್ತೀವಿ ಅದು ಬೇರೆ. ಆದ್ರೆ ಉದ್ದೇಶಪೂರ್ವಕವಾಗಿ ಸೋಲಿಸಿದ್ರಲ್ಲ ಅದು ನೋವಾಗ್ತದೆ. ಅದರಿಂದ ಈ ಸಾರಿ ಸೌಮ್ಯಾರೆಡ್ಡಿಯವರನ್ನ ಲೋಕಸಭೆಗೆ ಸ್ಪರ್ಧೆ ಮಾಡಿಸಿದ್ದೀವಿ. ನಾವು ಸೌಮ್ಯಾರೆಡ್ಡಿಯವರಿಗೆ ಓಟ್ ಕೊಡಿ ಅಂತ ಹೇಳಿ ಸುಮ್ಸುಮ್ನೆ ಕೇಳ್ತಾ ಇಲ್ಲ. ನಾವು ನಿಮ್ ಕೆಲಸ ಮಾಡಿದ್ದೀವಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೀವಿ, ದಯಮಾಡಿ ಓಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. 5 ಗ್ಯಾರಂಟಿಗಳು ಜಾರಿ ಕೊಟ್ಟಿದೀವೋ ಇಲ್ಲ ಕೊಟ್ಟಿದ್ದೇನೆ ಕ್ರಮ ಫಸ್ಟ್ ಫ್ರೀ ಆಗಿ ಕ್ರಿಕೆಟ್ ಇದ್ದೀರೋ ಇಲ್ಲ ₹2000 ಕೊಡ್ತಾ ಇದೀವೋ ಇಲ್ಲ ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ 5 ಕೆಜಿ ಎಕ್ಸ್ಟ್ರಾ 5 ಕೆಜಿ ಅಕ್ಕಿ ಕೊಡ್ತಾ ಇದೀವೋ ಇಲ್ಲ ನಿಮ್ಮ ಅಕೌಂಟ್ಗೆಲ್ಲ ದುಡ್ಡು ಹೋಗ್ತಾ ಇದೆ 170 ರೂಪಾಯಿ ಫ್ರೀಯಾಗಿ ನಿಮ್ಗೆ 200 ಯೂನಿಟ್ ಒಳಗೆ ಕರೆಂಟ್ ಸಿಗ್ತಾ ಇದೆಯಲ್ಲ ಸಿಗ್ತಾ ಇದೆ
ಯುವತಿಗೆ ಯುವಕರಿಗೆ ಯಾರು ನಿರುದ್ಯೋಗಿ ಪದವೀಧರರಿಗೆ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,000 ರೂಪಾಯಿ 3,000 ರೂಪಾಯಿ ನಿರುದ್ಯೋಗಿ ಪದವೀಧರರಿಗೆ ಪತ್ತೆ ಸಿಗ್ತಾ ಇದೇ ಇಲ್ಲ. ನಮ್ಗೆ ಊಟ ಹಾಕ್ಬೇಕಲ್ವಾ, ನಮ್ಗೆ ಆಶೀರ್ವಾದ ಮಾಡಬೇಕಲ್ವಾ, ಸೌಮ್ಯ ರೆಡ್ಡಿಗೆ ಆಶೀರ್ವಾದ ಮಾಡಬೇಕಲ್ವಾ? ದಯಮಾಡಿ ಈ ಸಾರಿ ತೇಜಸ್ವಿ ಸೂರ್ಯನನ್ನ ಸೋಲಿಸಿ ಸೌಮ್ಯ ರೆಡ್ಡಿ ಅವರನ್ನು ಗೆಲ್ಲಿಸಿ ನೋಡೋಣ. ದಯಮಾಡಿ ಯಾರು ದುಡಿದಂತೆ ನಡೆದಿದ್ದಾರೆ, ಯಾರು ಸತ್ಯವಾಗಿ ನಡ್ಕೊಂಡಿದ್ದಾರೆ ಅವರಿಗೆ ಆಶೀರ್ವಾದ ಮಾಡಿ, ಯಾರು ಸುಳ್ಳಿದ್ದಾರೆ ಅವರನ್ನು ಸೋಲಿಸಿ. ದಯಮಾಡಿ ಸೌಮ್ಯ ರೆಡ್ಡಿ ಅವರಿಗೆ ಆಶೀರ್ವಾದ ಮಾಡಿ ಅಂತೇಳಿ ಕೇಳಿಕೊಂಡು ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.